त्रिशूलिन मेले वे अभिप्राय आुड़क तपू नहीं मन आलोचने अंदे गोत मनसु हाड़े अंत ननकेन आगोद्रे अदे आगे अदे ते उद्देश इंत मात कर्गो मनस नंदल मुंचे नीन बेजार नानु करक्ते निन्न मात केल्तिदे मुग्द होगिदे ननगे निन्न मुख नोडोको इष्ट इल्ल होगिल्लिंद इदेल्ल मर्तिबिडोण अंद्रे पदे पदे ज्ञापक बर्तने इदे याके याके हेच्चागिर हुच्च प्रीतिन कन्नि माड्कोंड्रे एल्ल सरि होगुत्ते ಮೊದಲದಂತ ತಲೆಯನ್ನು ತೆಗೆದಾಕಬೇಕು ಆದಿಶೇಷ ಒಬ್ಬನೇ ನಿಂತಿದ್ದಾನೆ ಅಂದ್ರೆ ಜಂಟಿ ಬದುಕಿಂದ ಒಂಟಿ ಬದುಕಿನ ಹಾದಿ ಶುರುವಾಗ್ತಿದೆ ಅಂತಿದೆ ಇದೆ ಸರಿಯಾದ ಸಮಯ ಒಂಟಿಯಾಗಿರೋ ಆದಿಶೇಷನ ಗಂಟಾಗಬೇಕು ತ್ರಿಶೂಲ್ आ प्रश्न ना निम केळबेकु नानंद्रे ओंटी ननगे बेजारादाग ओब्लोब्ले इल्लेल्ल ओडाड्ता इर्तीनि आद्रे नीवेन इल्लि नानु निम्म तरने अर्थ आगिल्ल शिवानी बंदिल्वा एल्लिद्दाळे अवळु इल्ल इद्दाळे काणिस्ता इल्ल इल्ल इद्दाळे अंद्रे नन्न योचने इद्दाळे अंदे नीवु तुंबा ओग्टोग्टागि माताड्ता इद्दीरा ಒಡಗಿರೋ ವಿಷಯ ಹಾಗೆ ಮಾತಾಡಿಸ್ತಿದೆ ಅಷ್ಟೇ ಅಂತದ್ದೇನಾಯ್ತು ಈಗ ಏನಿಲ್ಲ ಬಿಡಿ ಇವನು ಯಾಕೆ ಹೀಗೆ ಆಡ್ತಾ ಇದ್ದಾನೆ ನೆನ್ನೆ ಶಿವಾನಿ ಹೆಸರು ಎತ್ತಬೇಡಿ ಅಂದೋನು ಇವಾಗ ಅವಳದೇ ಚಿಂತೆ ಮಾಡ್ತಾ ಇದ್ದಾನೆ ಏನ್ ವಿಷಯ ಅಂತ ತಿಳ್ಕೋಬೇಕು ತ್ರಿಶೂಲ್ ಏನಾಯ್ತು ಅಂತ ಹೇಳಿ ಬೇಡ ನಿಮಗೆ ಅದರಿಂದ ಏನು ಉಪಯೋಗ ಇಲ್ಲ ನನ್ನ ಒದಾಟ ನನಗೆ ಇರಲಿ ನನ್ನ ಉಪಯೋಗಕ್ಕಲ್ಲ ನಿಮ್ಮ ಮನಸಿನ ನೋವನ್ನ ಹೇಳ್ಕೊಂಡ್ರೆ ನಿಮ್ಮ ಮನಸು ಹಗ್ರ ಆಗುತ್ತೆ ಅಂತ ನನ್ನ ಕಡೆಯಿಂದ ಅಪ್ಪಿ ತಪ್ಪಿ ಉತ್ತರ ಕೊಡಕಾದ್ರೆ ನಿಮಗೆ ಏನಾದರೂ ಉಪಯೋಗ ಆಗಬೋದೇನೋ ಹೇಳಿ ಏನಾಯ್ತು ಅಂತ ಒಟ್ಟಿನಲ್ಲಿ ನೀ ವಿಷಯ ಏನು ಅಂತ ತಿಳ್ಕೊಳ್ಳದೆ ಬಿಡೋದಿಲ್ಲ ಅನ್ಸುತ್ತೆ ಸರಿ ಹೇಳ್ತೀನಿ ನಿಮಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ ನಾನು ಶಿವಾನಿನ ಎಷ್ಟು ಪ್ರೀತಿಸ್ತಾ ಇದೀನಿ ಅಂತ ನೀವು ಆ ಕಡೆ ನಾ ಊ ಅಂತ ಏನಾದರೂ ಅಂದ್ರೆ ಮಾತಾಡೋದಕ್ಕೆ ನನಗೂ ಈಸಿ ಆಗುತ್ತೆ ನಾನು ಶಿವಾನಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅದು ನಿಮಗೆ ಗೊತ್ತಿದೆ ಅಲ್ವಾ ಆ ಪ್ರೀತಿ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ಒಂಚೂರು ಕಮ್ಮಿ ಆಗ್ತಾ ಇಲ್ಲ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಜಾಸ್ತಿ ಆದ್ರೆ ಅದು ಸಮಸ್ಯೆನಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾ ಪ್ರೀತಿ ಅನ್ನೋದು ಎರಡು ಕಡೆಯಿಂದನು ಇರಬೇಕು ಅವಾಗ್ಲೇ ಸರಿ ಹೋಗೋದು ಅಂದ್ರೆ ಇವಾಗ ನನ್ನ ಶಿವಾನಿ ವಿಷಯ ಅಂತ ಬಳೆ ನಾನು ಶಿವಾನಿನ ಪ್ರೀತಿಸೋಷ್ಟು ಅವಳು ನನ್ನನ್ನು ಪ್ರೀತಿಸ್ತಾ ಇರಲಿಲ್ಲ ಯಾಕೋ ನನಗೂ ಶಿವಾನಿಗೂ ಸೆಟ್ ಆಗ್ತಿಲ್ಲ ಅಂತ ಅನ್ನಿಸ್ತದೆ ಅಂದ್ರೆ ಇವಾಗ ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಗೊತ್ತಿಲ್ಲ ಹೇಳಿ ಏನೋ ಒಂದು ನಿರ್ಧಾರಕ್ಕೆ ಬರಬೇಕಲ್ವಾ ಹೇಳಿ ನಿಮ್ಮ ತಲೆಯಲ್ಲಿ ಇನ್ನೂ ಅದೇ ಪ್ರಶ್ನೆ ಓಡಾಡ್ತಾ ಇದೆ ಅಲ್ವಾ ಹೇಳ್ತೀನಿ ಜಗತ್ತಲ್ಲಿ ನಮ್ಮನ್ನ ಯಾರು ಪ್ರೀತಿಸಲಿ ಬಿಡಲಿ ಆದರೆ ನಾವು ಯಾರನ್ನಾದರೂ ಇಷ್ಟಪಟ್ಟರೆ ಅವ್ರನ್ನೇ ಪ್ರೀತಿಸ್ತಾ ಇರ್ತೀವಿ ಅದೇ ನಿಜವಾದ ಪ್ರೀತಿನೂ ಕೂಡ ನಾನು ಇವಾಗ ಅದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಮತ್ತೆ ಡೌಟ್ ನೋಡಿ ಶಿವಾನಿ ನನ್ನನ್ನು ಪ್ರೀತಿಸದೇ ಇದ್ರೂ ಪರವಾಗಿಲ್ಲ ನಾನು ಮಾತ್ರ ಅವಳನ್ನೇ ಪ್ರೀತಿಸೋದು ಅವಳ ಜೊತೆಗೆ ಬಾಳೋದು ನಿರ್ಧಾರ ಸರಿ ಇದೆ ಅಲ್ವಾ
ನಾನು ಶಿವಾನಿ ಒಂದ ತರ ಮೇಡ್ ಫಾರ್ ಈಚ್ ಅದರ್. ಆದಿಶೇಷ ಮತ್ತೆ ಮನಸ್ ಬದಲಾಯಿಸ್ಬಿಟ್ನ ಆ ಶಿವಾನಿ ಅವನಿಗೆ ಅದೆಷ್ಟು ಮೋಡಿ ಮಾಡಿದಾಳ. ಇನ್ನು ನಾನ್ ಸುಮ್ಮನೆ ಇರೋದ್ರಲ್ಲಿ ಅರ್ಥ ಇಲ್ಲ. ನನ್ ಶಕ್ತಿಗೆ ಕೆಲ್ಸ ಕೊಡ್ಲೇಬೇಕು. ಆದಿಶೇಷ ನಿನ್ನ ನಾನು ಪಡ್ಕೊಂಡೇ ತೀರ್ತೀನಿ, ನೋಡ್ತಾ ಇರೋ. ಅವರಿಬ್ಬರನು ಒಂದಾಗ ನಾನು ಬಿಡೋದಿಲ್ಲ. ಆದಿಶೇಷ ನನ್ನವನು, ನನಗೆ ಸೇರ್ಬೇಕಾಗಿರೋನು. ನಾನು ಶಿವಾನಿಗಿಂತ ಜಾಸ್ತಿ ಪ್ರೀತಿ ಮಾಡಿದೆ, ಜಾಸ್ತಿ ಕಾಳಜಿ ಮಾಡಿದೆ, ನನ್ನ ಮೋಹದ ಬಲೆಯಲ್ಲಿ ಬೀಳ್ಸಕ್ ನೋಡಿದೆ, ಪ್ರೀತಿಯ ಉತ್ತುಂಗದಲ್ಲಿ ವಿಹರಿಸೋ ಪ್ರಯತ್ನ ಮಾಡಿದೆ. ಆದ್ರೂ ನೀನು ಯಾವುದಕ್ಕೂ ಜಗ್ಲಿಲ್ಲ. ಶಿವಾನಿಯಲ್ಲಿ ನನ್ಗಿನ ಹೆಚ್ಚಿದ್ದನ್ನ ಏನ್ ಕಂಡೆ? ಸೌಂದರ್ಯ ನಿಮ್ಮಿಬ್ಬರ ಮರಮ ದ್ವೇಷದ ಬೀಜ ಬಿತ್ತಿ ಮನಸ್ತಾಪ ಮೂಡೋ ಹಾಗೆ ಮಾಡ್ದೆ. ಆದ್ರೂ ನೀನು ಅವಳೇ ಬೇಕು ಅಂತ ಹೇಳ್ತಾ, ಅವಳು ನಿನ್ನ ಪ್ರೀತಿಸ್ತಿಲ್ಲ ಅಂತ ಹೇಳಿದಾಳೆ. ಆದ್ರೂ ನೀನು ಅವಳನ್ನೇ ಪ್ರೀತಿಸ್ತೀಯ ಅಂತ ಹೇಳ್ತಾ ಇದ್ದಾಳೆ. ಶಿವಾನಿಗೆ ಆದಿಶೇಷ ಯಾರು ಅನ್ನೋದು ಗೊತ್ತಿಲ್ಲ. ಆದ್ರೂ ಅವಳು ಅವಳನ್ನ ಹೇಗ್ ಪಡ್ಕೊಂಡಿದ್ದಾಳೆ? 23 ವರ್ಷಗಳಿಂದ ಅವಳು ಬರೀ ಕನಸನ್ನೇ ಕಾಣ್ತಾ ಇದ್ದಾಳೆ. ಇನ್ನು ಮುಂದೇನು ಅವಳು ಬರೀ ಕನಸನ್ನೇ ಕಾಣಬೇಕು. ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನ ಒಂದಾಗ ನಾನು ಬಿಡಬಾರ್ದು. ಆದಿಶೇಷನ್ಗೆ ಶಿವಾನಿ ಮೇಲಿರೋ ಪ್ರೀತಿನ ಕಳ್ದು ದ್ವೇಷದ ಜ್ವಾಲೆನ ಉರಿಯೋ ಹಾಗೆ ಮಾಡ್ತೀನಿ. ನಾನು ಭೂಮಿ ಬಂದಿರೋದಿರೋದು ಆದಿಶೇಷನ್ ಹಿಂದೆ ಬಿದ್ದಿರೋದಿರೋದು ಶಿವಾನಿಗೆ ತಿಳಿಯೋ ಮುಂಚೆ ನನ್ ಕೆಲ್ಸನ ಮುಗಿಸ್ಬೇಕು. ಆದಿಶೇಷನ ಆದಷ್ಟು ಬೇಗ ಪಡೆದು ನಾಗಲೋಕದ ಮಹಾರಾಣಿ ಆಗ್ಬೇಕು. ಶಿವಾನಿ ಜೊತೆ ಹೋರಾಟ ಮಾಡೋಣ ಅಂದ್ರೆ ಆ ಹೋರಾಟದಲ್ಲಿ ತ್ರಿಶೂಲ್ಗೆ ನನ್ನ ನಿಜ ರೂಪ ತಿಳಿಯುತ್ತೆ. ನನ್ನಲ್ಲಿ ಇಷ್ಟೊಂದು ಶಕ್ತಿ ಇದ್ರು ಪ್ರಯೋಜನವಾಗಲ್ಲ, ಇನ್ನಷ್ಟು ಶಕ್ತಿ ಬಂದ್ರು ಕೆಲ್ಸ ಮಾಡಲ್ಲ. ಬೇರೆ ಏನ್ ಮಾಡೋದು? ಬೇರೆಯವ್ರ ಹತ್ರ ಸಹಾಯ ಕೇಳಿದ್ರೆ? ಹೌದು, ನನ್ನಷ್ಟೇ ಶಕ್ತಿಶಾಲಿ ಆಗಿರೋರ ಹತ್ರ ಸಹಾಯ ಕೇಳಿದ್ರೆ ಶಿವಾನಿ ಅನ್ನಾಶ ಮಾಡ್ಬೋದು. ಯಾರವ್ರವ್ರು ಎಲ್ಲದರ ಇಲ್ಲ, ಇದಕ್ಕೆಲ್ಲ ತಪಸ್ಸಿಂದನೇ ಉತ್ತರ ಸಿಗ್ಬೇಕು. ಕೂಡ್ಲೆ ತಪಸ್ ಮಾಡ್ಬೇಕು. ಇಲ್ಲ ಮೋರೆ, ಅವನು ಇಲ್ಲಿಗೆ ಬಂದಿಲ್ಲ. ಅವನ ಬುದ್ಧಿ ನಿಮಗ್ ಗೊತ್ತಲ್ಲ, ಇಲ್ಲೇ ಎಲ್ಲೋ ಇರ್ತಾನೆ. ಇಲ್ಲಿಗೆ ಬಂದ್ರೆ ಬುದ್ಧಿ ಹೇಳಿ ಕಳಿಸ್ತೀನಿ. ಸರಿ. ಯಾರ್ರೀ ಫೋನ್ನಲ್ಲಿ? ಅಮ್ಮವ್ರು ಫೋನ್ ಮಾಡಿದ್ರು ಕಣೆ. ಬೆಳಗ್ಗೆ ಎದ್ದಾಗಿಂದ ತ್ರಿಶೂಲ್ ಕಾಣಿಸ್ತಾ ಇಲ್ವಂತೆ. ಅಂದ್ರೆ ಅವ್ನ್ ರಾತ್ರಿ ಮನೆಗೆ ಹೋಗಿಲ್ವಾ? ರಾತ್ರಿ? ಹಾಗಾದ್ರೆ ರಾತ್ರಿ ಎಲ್ಲಿದ್ದ ಅವನು? ರಾತ್ರಿ ಬಂದಿದ್ದ. ನಿಮ್ ಹೇಳಿದ್ರೆ ಭ್ರಮೆ ಅಂತ ಹೇಳಿದ್ರಿ. ಹೊರಗಡೆ ಹೋಗಿ ನೋಡಿದ್ರೆ ಒಬ್ನೇ ನಿಂತಿದ್ದ. ಕೇಳಿದ್ರೆ ನಿಮ್ ನೆನ್ಪಾಯ್ತು, ಅದಕ್ಕೆ ಬಂದೆ ಅಂತ ಹೇಳ್ದ. ಅಷ್ಟೊತ್ತಲ್ಲ ನನ್ಗ್ಯಾಕೋ ಅವರಿಬ್ರು ಸಂಸಾರ ಇನ್ನೂ ಶುರುವಾಗಿಲ್ಲ ಅಂತ ಅನಿಸ್ತಾ ಇದೆ. ಆ ಬೇಜಾರಲ್ಲೇ
ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದ ಅನ್ಸುತ್ತೆ. ಹೌದು, ಸುಮ್ ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡ್ ಮಾತಾಡಬೇಡ. ಅವನೇ ಸಂಸಾರ ಶುರುವಾಗಿದೆ ಅಂತ ಹೇಳಿದಾನಲ್ಲ, ನಂಬಿಕೆ ಇಲ್ವಾ ನಿನಗೆ? ತುಂಬಾನೇ ಇದೆ ರೀ, ಅದಕ್ಕೆ ಅವನ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನಿಸ್ತಾ ಇರೋದು. ಅಂದ್ರೆ ಅವನಿಗೆ ನೋವಾದ್ರೂ ಬೇಜಾರಿಲ್ಲ, ನಮಗ್ ಚಿಕ್ಕ ನೋವು ಆಗ್ಬಾರ್ದು ಅಂತ ಸುಳ್ಳು ಹೇಳೋದಕ್ಕೂ ರೆಡಿ ಅವನು. ಅವನ್ ಸಂಸಾರ ಚೆನ್ನಾಗಿದ್ದಿದ್ರೆ ಅವನ್ ಅಷ್ಟೊತ್ತಿನಲ್ಲಿ ಬರ್ತಿದ್ನ? ಅವನ್ಗೆ ಚಿಂತೆ ಕಾಡ್ತಾ ಇದೆ. ಕಾಡ್ತಾ ಇರೋದು ಅವನ್ಗಲ್ಲ, ನಿನಗೆ. ಇಲ್ದೆ ಇರೋದನ್ನೆಲ್ಲ ತಲೆಗಚ್ಕೊಂಡು ಏನೇನು ಯೋಚನೆ ಮಾಡಬೇಡ. ಯೋಚನೆ ಮಾಡಕ್ಕೆ ಏನಾದ್ರೂ ಸಂಬಳ ಕೊಟ್ಟಿದ್ರೆ ದೊಡ್ಡ ಶ್ರೀಮಂತ ಆಗ್ಬಿಡ್ತಾ ಇದೆ ಕಣೆ. ನೀನು ಸುಮ್ನೆ ಇರ್ರಿ, ನಿಮ್ದೊಳ್ಳೆ, ನನ್ ಕಷ್ಟ ನನ್ಗೆ. ಮಗನ್ ಸಂಸಾರದ ಬಗ್ಗೆ ಚಿಂತೆ ಮಾಡ್ತಿದ್ರೆ ನಿಮಗ್ ತಮಾಷೆ ಅಲ್ವಾ? ಏನಾದ್ರೂ ಮಾಡ್ಕೊಳ್ಳಿ. ಪ್ರೇಮದೋ, ಲೇ ಇವ್ರು ಯಾರು ಶಿವಾನಿನ ಎದುರ್ಸಕ್ ಆಗಲ್ಲ, ಬೇರೆ ಯಾರಾದ್ರೂ ನೋಡ್ಬೇಕು. ಇವನೇ ಸರಿ, ಶಿವಾನನ್ನ ಎದುರಿಸೋಕೆ ಇವನೇ ಸಮರ್ಥ. ಎಲ್ಲಿದ್ದಾನೆ ಇವನು? ಇವನನ್ನ ಕರೆಸ್ಬೇಕು. ಶತ್ರುವಿನ ಶತ್ರು ನನಗೆ ಮಿತ್ರ. ಶಿವಾನಿ, ನಿನ್ನ ಮಣಿಸೋಕೆ ಇವನೇ ಸರಿ. ಇನ್ಮೇಲಿಂದ ನಿನ್ನ ವಿನಾಶ ಪ್ರಾರಂಭ ಆಗುತ್ತೆ. ಶಿವಾನಿ, ನಿನ್ನ ಶತ್ರುವನ್ನು ಕರೆತರೋ ಕೆಲ್ಸನ ನಾನೀಗ್ಲೆ ಶುರು ಮಾಡ್ತೀನಿ. ಕಾಲಗರ್ಭದಲ್ಲಿರೋ ತ್ರಯಂಬಕ ಬಂದೇ ಬರ್ತಾನೆ, ನಿನ್ನ ವಿನಾಶ ಅವನಿಂದಲೇ. ಸಾಲದು, ಇವನನ್ನು ಕರೆತರಲು ಬಹಳಷ್ಟು ಶಕ್ತಿಯ ಅವಶ್ಯಕತೆ ಇದೆ. ಮೊದಲು ಶಕ್ತಿಯನ್ನು ಆಹ್ವಾನ ಮಾಡಬೇಕು, ಶಕ್ತಿಯನ್ನು ಸಂಗ್ರಹಿಸಬೇಕು. ಸಂಗ್ರಹಿಸಿದ ಶಕ್ತಿಯಿಂದ ಇವನನ್ನು ಕರೆತರಬೇಕು. ನನಗದೆಷ್ಟು ಕಷ್ಟವಾದರೂ ಸರಿ, ನಾನವನನ್ನು ಕರೆತರಲು ಶತಸಿದ್ಧ. ಹೋಗು ಹೋಗು, ಆ ಕಾಲಗರ್ಭದಲ್ಲಿರೋ ತ್ರಯಂಬಕನ ಏಳ್ಸಿ ಕರ್ಕೊಂಡ್ ಬಾ. ಹೋಗು ಹೋಗು. ಮಾಯಾ, ನೀನು ತಪ್ಪು ಮಾಡುತ್ತಿರುವೆ. ಅವನನ್ನು ಬಂಧಿಸಿರೋದು ನಾನು, ನನ್ನ ವಿರುದ್ಧ ನಡೆದುಕೊಳ್ಳಬೇಡ. ನನಗೆ ಅವನು ಮುಖ್ಯ. ನಾನು ನಿನ್ನ ಮೊಮ್ಮಗನ ಸಹಾಯಕ್ಕೆ ಹೇಗೆ ಬಂದೆನೋ ಹಾಗೆ ನೀನು ನನ್ನ ಸಹಾಯಕ್ಕೆ ಬರಬೇಕು. ನನ್ನನ್ನ ತಡಿಬೇಡ. ಇಲ್ಲ, ಈ ಕೆಲಸಕ್ಕೆ ನನ್ನ ಒಪ್ಪಿಗೆ ಇಲ್ಲ. ನಾನು ನಿನ್ನ ಶಕ್ತಿಯನ್ನು ತಡೆಯುತ್ತೇನೆ.
ಇನ್ನು ಅವಳಿಂದ ಏನನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಕಾಲಗರ್ಭವನ್ನು ಪ್ರವೇಶ ಮಾಡು.